ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಹೊಣ್ಣಕೇರಿ ಮಲ್ಲಯ್ಯ ದೇವಸ್ಥಾನ ಉದ್ಘಾಟನಾ ಸಮಾರಂಭ ನೆರವೇರಿತು. ಹೌದು, ಸಾವಿರಾರು ಭಕ್ತರನ್ನು ಒಳಗೊಂಡ ಸವಡಿ ಗ್ರಾಮದಲ್ಲಿ ಹೊಣ್ಣಕೇರಿ ಮಲ್ಲಯ್ಯನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಸಾಲಿಗ್ರಾಮ ಈಶ್ವರಲಿಂಗ ಪ್ರತಿಷ್ಠಾಪನೆ ಕಾರ್ಯವನ್ನು ಭಾರೀ ವಿಜೃಂಭಣೆಯಿಂದ ನೆರವೇರಿಸಿದರು. ನಿರಂತರವಾಗಿ 5 ದಿನಗಳ ಕಾಲ ಹೊಸ ಮೂರ್ತಿಯನ್ನು ಜಲವಾಸ, ಧಾನ್ಯವಾಸ, ವಸ್ತ್ರವಾಸ, ಬಂಗಾರವಾಸ, ಫಲ ಪುಷ್ಪಗಳ ವಾಸ, ಈ ರೀತಿ 5 ದಿನಗಳ ಕಾಲ ಮೂರ್ತಿಗಳನ್ನು ಪರಿಶುದ್ಧಗೊಳಿಸಿ ನೂತನವಾಗಿ ನಿರ್ಮಿಸಿದ ಶ್ರೀ ಹೊಣ್ಣಕೇರಿ ಮಲ್ಲಯ್ಯ ದೇವಸ್ಥಾನದಲ್ಲಿ ನಿರಂತರ ರುದ್ರಾಭಿಷೇಕ ಮಾಡುವ ಮೂಲಕ ಪೂಜಾ ಕಾರ್ಯವನ್ನು ಸವಡಿ ಗ್ರಾಮದ ಸಕಲ ಭಕ್ತರೊಂದಿಗೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಗಳಿಗೆ ಹಾಗೂ ಗಣ್ಯಮಾನ್ಯರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಗೌರವ ಸನ್ಮಾನ ನೆರವೇರಿಸಲಾಯಿತು. ರುದ್ರಪ್ಪ ಹೆಬ್ಬಳ್ಳಿ, NKS T4 ನ್ಯೂಸ್, ರೋಣ. ಮುಂದಿನಾಗಿ ಪ್ರಾಸ್ತಾವಿಕ ನುಡಿ, ಈ ಒಂದು ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ಬಸವರಾಜ ನೆರಗಲವರು ನುಡಿಯಬೇಕೆಂದು ಕೇಳ್ಕೊಳ್ತಾ ತದನಂತರ ಕಾರ್ಯಕ್ರಮದ ಒಂದು ವಿಶಿಷ್ಟವಾಗಿರತಕ್ಕಂತ ಉದ್ಘಾಟನೆಯನ್ನ ಜ್ಯೋತಿ ಬೆಳೆಸುವ ಮುಖಾಂತರ ಮಾಡಬೇಕೆಂದು ತಿಳ್ಕೊಳ್ತೀನಿ. ಶ್ರೀ ಹೊನ್ನಕೇರಿ ಮಲ್ಲಯ್ಯ ದೇವಸ್ಥಾನ ಉದ್ಘಾಟನೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಮಣಿಪುರ ಜಗದೇವ ವಿಜಯಮಾಂತ ಮಹಾಸ್ವಾಮಿಗಳು ಸಂಸ್ಥಾನಮಠ ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಶಾಂತ ಸುಕ್ಷೇತ್ರ ಬಳಗಾನವರು, ಶ್ರೀ ಮಣಿಪುರ ಪ್ರಸಾದ ಮಹಾಸ್ವಾಮಿಗಳು ವಿಧಾನಮಂಡ್ರು, ಶ್ರೀ ಕ್ಷೇತ್ರ ಶಿವಪೂಜ ಶಿವಕಾರ ಮಹೋತ್ಸವ ಮಹಾಜ್ಞಾನ ಬಲಾಲಿ ಹಾಗೂ ವೇದಿಕೆ ಮೇಲೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಉಪನ್ಯಾಸಕರು, ನಮ್ಮ ಸಮಿತಿಯ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರಿಗೆ ನಮನಗಳನ್ನ ಸಲ್ಲಿಸುತ್ತಾ ಒಂದು ಕೇವಲ ಒಂದು 2 ನಿಮಿಷದಲ್ಲಿ ನಮ್ಮ ಗುರಿ ಹೇಗೆ ಉತ್ಪತ್ತಿಯಾಯಿತು, ಹೇಗೆ ನಾವು ಕಟ್ಟತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ ಅಂತೇಳಿ ಕೇವಲ ಒಂದು 2 ನಿಮಿಷದಲ್ಲಿ ನಾನು ಪ್ರಾಸ್ತಾವಿಕವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಒಂದು ಸೌಡಿ ಗ್ರಾಮದಲ್ಲಿ ಸರ್ವಪ್ರಥಮವಾಗಿ ಶ್ರೀಯುತ ಹಿಂದಿನ ಹಿರಿಯರು ಕುಲಕರ್ಣಿಯವರು ಮತ್ತೆ ಈ ಒಂದು ಸಮಿತಿಗೆ ಜಾಗವನ್ನು ಕೊಟ್ಟಂತೆ ಶ್ರೀ ಹಿರಿಕಂಠಪ್ಪ ಅಶ್ವತ್ಥಸಾಹೇಬರಿಗೆ ಒಂದು ಮಾಲಾರ್ಪಣೆ, ಈ ಒಂದು ಕಾರ್ಯವನ್ನ ಶ್ರೀ ಶರಣಪ್ಪಾಜಿಯವರು ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಗ್ರಾಮದ ಪ್ರಥಮ ಪ್ರಜೆಗಳಾಗಿರ್ತಕ್ಕಂಥ ಶ್ರೀಮತಿ ಯಲ್ಲಮ್ಮ ಅಯ್ಯಗಾರಿ ಅವರಿಗೆ ತಾಯಿಂದ್ರ ಬಂದು ಒಂದು ಮಾಲಾರ್ಪಣೆ ಕಾರ್ಯವನ್ನು ಮಾಡಬೇಕು. ಈ ಒಂದು